ಔ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಕಿಲ್ಲಿಂಗ್ ಯು ಅದ್ರ ಮೂಲ ಪ್ರಾಬ್ಲಮ್ ಮೂಲ ಏನು ಅಂತ ಯಾರು ಕಂಡುಹಿಡ್ಕೋತಾ ಇಲ್ಲ ಈ ತರ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ನಾವು ನಮ್ಮ ಮಕ್ಕಳಿಗೆ ವಿಷ ಕೊಡಕಾಗುತ್ತಾ ನಮಸ್ತೆ ವೀಕ್ಷಕರೇ ಜೀತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಾನು ನಿಮ್ಮ ಆರೋಗ್ಯ ಮಿತ್ರ ಪಾರಂಪರಿಕ ವೈದ್ಯ ಡಾಕ್ಟರ್ ಆಯು ಶ್ರೀನಿವಾಸ್ ಪುಣ್ಯಕೋಟಿ ಹಾಗೂ ನಮ್ಮ ಶ್ರೀಮತಿಯವರು ದೀಪಿಕಾ ಶ್ರೀನಿವಾಸ್ ಪುಣ್ಯಕೋಟಿ ಶಾಂತಿ ಆಯುರ್ವೇದ ಸೆಲ್ ಸೆಂಟರ್ ಆನೇಕಲ್ ಮಾಗಡಿ ರಸ್ತೆ ಸುಂಕದಕಟ್ಟೆ ಬೆಂಗಳೂರು ಮಿತ್ರರೇ ಇವತ್ತೇನು ಶ್ರೀನಿವಾಸ್ ಪುಣ್ಯಕೋಟಿಯವರು ದಂಪತಿ ಸಮೇತ ಮುಂದೆ ಬಂದಿದ್ದಾರೆ ಅಂತ ಯೋಚಿಸ್ತಿರ್ಬೋದು ವಿಷಯ ಅಷ್ಟೇ ಇವತ್ತು ಒಂದು ಅತ್ಯಂತ ಪ್ರಮುಖವಾದ ಅಮೂಲ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೀನಿ ನಮ್ಮ ಶ್ರೀಮತಿಯವರು ಇಂಥ ಸಮಯದಲ್ಲಿ ಒಂದು ಹೆಣ್ಮಕ್ಕಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ನಾನು ವಾಲಂಟಿಯರಾಗಿ ಬಂದು ನಾನು ಇದ್ರ ಬಗ್ಗೆ ಮಾತಾಡಲೇಬೇಕಂತೇಳಿ ಅವರು ಬಂದಿದ್ದಾರೆ ಏನಪ್ಪ ವಿಷಯ ಅಂದರೆ ಸ್ಯಾನಿಟರಿ ಪ್ಯಾಡ್ಸ್ ನೀವೆಲ್ಲ ತಿಳಿದಿರ್ಬೋದು ಏನಪ್ಪ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಏನಂತಹ ಮಾತ್ರದ ವಿಷಯ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು ಅದೇ ನಿಮ್ಮ ತಪ್ಪಾಗುತ್ತೆ ಔ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಕಿಲ್ಲಿಂಗ್ ಯು ಅಂದರೆ ಒಂದು ಸಣ್ಣ ಸ್ಯಾನಿಟರಿ ಪ್ಯಾಡ್ ಯಾವ ರೀತಿ ಒಂದು ಹೆಣ್ಣು ಮಗುವಿನ ದೇಹದ ಮೇಲೆ ಶರೀರದ ಮೇಲೆ ಹಾನಿಕಾರಕವಾಗಿ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಬೆಳಕು ಚೆಲ್ಲೋಣ ಅದರ ಬಗ್ಗೆ ತುಂಬ ಆಳವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ತೆ ವೀಕ್ಷಕರೇ ನಾನು ದೀಪಿಕಾ ಶ್ರೀನಿವಾಸ್ ನಾವಿವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನಾನೇ ವಾಲಂಟರಿ ಆಗಿ ನಮ್ಮ ಯಜಮಾನರ ಹತ್ರ ಕೇಳಿಕೊಂಡು ಅವರು ಮಾತಾಡ್ತಿದ್ದಾರೆ ಬಟ್ ಅದ್ರ ಬಗ್ಗೆ ಒಂದು ಹೆಣ್ಣು ಮಾತಾಡಿದ್ರೆ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಇನ್ನೊಂದು ಹೆಣ್ಣು ಫೀಲಿಂಗ್ ನಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇರೋದು ಇವಾಗ ನಾನು ಒಂದು ವಿಷಯ ಹೇಳ್ತೀನಿ ನಾವು ಹಳೆ ಕಾಲದಲ್ಲಿ ನಾಗರಿಕತೆ ಇಲ್ಲದೇ ಇರುವಂತ ಟೈಮ್ ಅಲ್ಲಿ ಅವಾಗೆಲ್ಲ ಪ್ಯಾಡ್ಸ್ ಆ ತರ ಎಲ್ಲ ಏನಿರ್ಲಿಲ್ಲ ಹೆಣ್ಮಕ್ಳಿಗೆ ಬಟ್ಟೆ ಯೂಸ್ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಯಾವುದೇ ರೀತಿ ಗರ್ಭಕೋಶದ ಪ್ರಾಬ್ಲಮ್ ಆಗ್ಲಿ ಯೂಟ್ರಸ್ ಪ್ರಾಬ್ಲಮ್ ಆಗ್ಲಿ ಪಿಸಿಓಡಿ ಪ್ರಾಬ್ಲಮ್ ಆಗ್ಲಿ ಆ ತರ ಎಲ್ಲ ಏನು ಇರ್ಲಿಲ್ಲ ಅದಂದ್ರೆ ಏನಂತಾನೆ ಆ ಕಾಲದಲ್ಲಿ ಇರೋ ಹೆಂಗಸರಿಗೆ ಗೊತ್ತೇ ಇರ್ಲಿಲ್ಲ ಬಟ್ಟೆ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಕೂಡ ಆಗ್ತಾ ಇರ್ಲಿಲ್ಲ ಬಟ್ ಅದೇ ನಾವು ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿರೋ ಅಂತ ನ್ಯಾಪ್ಕಿನ್ಸ್ ಗಳನ್ನ ಇವಾಗಿರೋ ಹೆಣ್ಮಕ್ಳುಗಳೆಲ್ಲ ಯೂಸ್ ಮಾಡಿ ನಾವು ಸಮೇತ ಯೂಸ್ ಮಾಡಿ ಅದರಿಂದ ಆಗ್ತಿರೋ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗಿದೆ ಇವಾಗ ಏನಾದ್ರೂ ಮೂಲ ಪ್ರಾಬ್ಲಮ್ ಮೂಲ ಏನು ಅಂತ ಯಾರು ಕಂಡಿಡ್ಕೋತಾ ಇಲ್ಲ ನ್ಯಾಪ್ಕಿನ್ಸ್ ಇಂದ ಆಗ್ತಿದೆ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಆತರ ಏನಕ್ಕೆ ಆಗ್ತಿದೆ ಅಂತ ಬಟ್ ಇವಾಗ ಇನ್ನ ನಾವಂತೂ ತಿಳ್ಕೊಂಡಿಲ್ಲ ಅಟ್ ಲೀಸ್ಟ್ ನೆಕ್ಸ್ಟ್ ನಮ್ಮ ಜನರೇಷನ್ ನಮ್ಮ ಮಕ್ಕಳಿಗೆ ನಮ್ಮ ಒಮ್ಮಕ್ಕಳಿಗೆ ಮುಂದೆ ಯಾರ್ಯಾರು ಬರ್ತಿದ್ದಾರೆ ಅವರಿಗೆ ಒಳ್ಳೆ ಮಾಹಿತಿ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾವ್ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ ಇವಾಗ ನಾವು ಶಾಪಿಗೆ ಹೋಗಿ ಏನಾದ್ರು ಐಟಮ್ಸ್ ತರ್ಬೇಕಂತಂದ್ರೆ ನಮ್ಗೆ ಪ್ಲಾಸ್ಟಿಕ್ ಕವರ್ಸ್ ನ ಕೊಡೋದಿಲ್ಲ ಯಾಕೆ ಅಂದ್ರೆ ಗವರ್ಮೆಂಟ್ ಅದನ್ನ ಬ್ಯಾನ್ ಮಾಡಿದೆ ಯಾಕೆ ಪ್ಲಾಸ್ಟಿಕ್ ಕವರ್ಸ್ ನ ಮಣ್ಣಲ್ಲಿ ಮಣ್ಣೊಳಗಡೆ ಹಾಕಿದ್ರೆ ಕೂಡ ಅದು ಮಣ್ಣಲ್ಲಿ ಲೀನ ಆಗೋದಿಲ್ಲ ಅದು ಹಾಗೆ ಇರುತ್ತೆ ಅದು ನಮ್ಮ ಪ್ರಕೃತಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ ಎನ್ವೈರನ್ಮೆಂಟ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಾವಿವಾಗ ಯೂಸ್ ಮಾಡ್ತಿರೋ ಪ್ರತಿಷ್ಠಿತ ಕಂಪನಿಗಳ ಪ್ಯಾಡ್ಗಳು ಅದು ಹೆಂಗಿದೆ ಏನಿದೆ ಏನು ಗೊತ್ತಿಲ್ಲ ನಮ್ಗೆ ಒಂದು ಪ್ಯಾಡ್ 4 ಪ್ಲಾಸ್ಟಿಕ್ ಕವರ್ಗೆ ಸಮ ಅದು ಯಾರಿಗಾದ್ರೂ ಗೊತ್ತಾಗ್ತಿದ್ಯಾ ಸುಮ್ನೆ ತಗೊಂಡ್ ಬರ್ತಿದೀವಿ ಯೂಸ್ ಮಾಡ್ತಿದೀವಿ ಅದರಿಂದ ಏನಾಗ್ತಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ ನಮಗ್ ಬರ್ತಿರೋ ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಇರೋದು ಯಾಕೆ ಬರ್ತಿದೆ ಥೈರಾಯ್ಡ್ ಪ್ರಾಬ್ಲಮ್ ಇದನ್ನ ಯಾರು ಹೇಳ್ತಾರೆ ಪಾಡಿಂದಾನೆ ಬರ್ತಿದೆ ಅಂತ ಯಾರು ಹೇಳೋದಿಲ್ಲ ಆಮೇಲೆ ಪಿಸಿಓಡಿ ಪ್ರಾಬ್ಲಮ್ ಪಿಸಿಓಡಿ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಆಗಿದೆ ಇದು ಏನ್ರಿಂದ ಬರ್ತಿದೆ ಯಾರಾದ್ರೂ ಕೇಳ್ತಿದಾರ ಇದ್ರ ಮೂಲ ಹುಡ್ಕೋದಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಬಟ್ ಅದು ಹೆಂಗೆ ಏನು ಅಂತ ನಾವು ನಿಮ್ಗೆ ಹೇಳ್ತೀವಿ ಇವಾಗ ನಾವು ಯೂಸ್ ಮಾಡ್ತಿರೋ ನ್ಯಾಪ್ಕಿನ್ ಅಲ್ಲಿ ಏನೇನ್ ಕೆಮಿಕಲ್ಸ್ ಇದೆ ಅಂತ ಯಾರಿಗಾದ್ರೂ ಗೊತ್ತಾ ಅದ್ರ ಬಗ್ಗೆ ಯಾರಾದ್ರೂ ಸ್ಟಡಿ ಮಾಡಿದೀರಾ ಯಾರು ಸ್ಟಡಿ ಮಾಡಿಲ್ಲ ಇವಾಗ ಕಂಪ್ಲೀಟ್ ಪ್ಲಾಸ್ಟಿಕ್ ಲೇಯರ್ಸ್ ನಾವು ಮಾರ್ಕೆಟ್ ಇಂದ ತಂದು ಯೂಸ್ ಮಾಡ್ತಿರೋ ನ್ಯಾಪ್ಕಿನ್ ಅಲ್ಲಿ ಕಂಪ್ಲೀಟ್ ಪ್ಲಾಸ್ಟಿಕ್ ಲೇಯರ್ಸ್ ಇದೆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇದೆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇಂದ ನಮ್ ವಜೈನಾಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ವಜೈನ ಸ್ಕಿನ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇರುತ್ತೆ ಆ ಸೆನ್ಸಿಟಿವ್ ಇಂದ ಆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇಂದ ಆ ಸೆನ್ಸಿಟಿವ್ ಸ್ಕಿನ್ಗೆ ಆ ಕೆಮಿಕಲ್ ಇಂದ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ರೀಸೈಕಲ್ ಪೇಪರ್ ಆಮೇಲೆ ಟಾಕ್ಸಿಕ್ ಕೆಮಿಕಲ್ ಲೈಕ್ VOCS ವಾಲಿಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಮತ್ತೆ ಬ್ಲೀಚ್ ಯೂಸ್ ಮಾಡ್ತಾರೆ ಬ್ಲೀಚ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅದು ಫುಲ್ ವೈಟ್ ಕಲರ್ ಕಾಣಿಸುತ್ತೆ ನಮ್ಗೆ ನಾವು ತಗೊಂಡು ವಾವ್ ಇಷ್ಟು ಚೆನ್ನಾಗಿದೆಯಾ ಇದು ಪ್ಯಾಡ್ ಅಂತ ನಾವು ಅನ್ಕೋತೀವಿ ಆದ್ರೆ ಅದು ಏನಕ್ಕೆ ಅಷ್ಟು ಕ್ಲಿಯರ್ ಕಟ್ ಆಗಿ ವೈಟ್ ಆಗಿರುತ್ತೆ ಅಂತಂದ್ರೆ ಅದಕ್ಕೆ ಬ್ಲೀಚ್ ಯೂಸ್ ಮಾಡಿರ್ತಾರೆ ಮತ್ತೆ ಡೈಸ್ ಯೂಸ್ ಮಾಡಿರ್ತಾರೆ ಇಷ್ಟು ಎಲ್ಲಾ ಕೆಮಿಕಲ್ಸ್ ಯೂಸ್ ಮಾಡಿರೋದ್ರಿಂದ ಮತ್ತೆ ಹೆಣ್ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಗರ್ಭಕೋಶದ ಸಮಸ್ಯೆ ಬರುತ್ತೆ
ಅದನ್ನ ಯಾರಾದರೂ ತಿಳ್ಕೊಂಡಿದಾರ? ಗರ್ಭಕೋಶದ ಸಮಸ್ಯೆಯಿಂದ ಮತ್ತೆ ಎಲ್ಲ ಪಿ ಸಿ ಓಡಿ ಪ್ರಾಬ್ಲಮು, ನೀರ್ಕುಳ್ಳೆ ಪ್ರಾಬ್ಲಮು, ಥೈರಾಯ್ಡ್ ಪ್ರಾಬ್ಲಮು, ಎಲ್ಲ ತರ ಪ್ರಾಬ್ಲಮ್ ಬರುತ್ತೆ. ಯೂಸ್ ಮಾಡ್ತಿರೋ ಪ್ಲಾಸ್ಟಿಕ್ ನ್ಯಾಪ್ಕಿನ್ಸ್ ಇಂದ ನಮ್ಗೆ ಏನೇನು ತೊಂದರೆ ಆಗ್ತಿದೆ ಅಂತಂದ್ರೆ, ಅಬ್ಸರ್ವೇಷನ್ ಕೆಪಾಸಿಟಿ ಇರೋದಿಲ್ಲ. ಇವಾಗ ನಾವೇನು ಪ್ರತಿಷ್ಠಿತ ಕಂಪನಿಗಳ ಪ್ಯಾಡ್ ತಂದು ನಾವು ಯೂಸ್ ಮಾಡ್ತಾ ಇದೀವಿ, ಅದರಲ್ಲಿ ಅಬ್ಸರ್ವೇಷನ್ ಕೆಪಾಸಿಟಿ ಇರೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರು, ಗಾರ್ಮೆಂಟ್ಸ್ಗೆ ಹೋಗೋರು, ಈ ತರ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಇರಿಟೇಷನ್ ಆಗುತ್ತೆ ಅಂದ್ರೆ ಪ್ಯಾಡ್ ಚೇಂಜ್ ಮಾಡ್ದಿರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗೆ ಒಂದೇ ಪ್ಯಾಡ್ ಅಲ್ಲಿ ಇಟ್ಕೊಂಡಿರೋರಿಗೆ ಇರಿಟೇಷನ್ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಯೂಟ್ರಸ್ ಇನ್ಫೆಕ್ಷನ್ ಆಗುತ್ತೆ. ಇವಾಗ ನಾವು ಯೂಸ್ ಮಾಡ್ತಿರೋ ನ್ಯಾಪ್ಕಿನ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ನಾವು ಲೈವ್ ಡೆಮೋ ನೋಡೋಣ ವೀಕ್ಷಕರೇ. ಈಗ ಲೈವ್ ಡೆಮೋ ಹೋಗೋಣ. ನಮ್ಮ ಶಾಂತಿ ಆಯುರ್ವೇದ ಸಂಸ್ಥೆಯಿಂದ ತಂದಿರತಕ್ಕಂತ ನಮ್ಮ ಎಕ್ಸೆಲ್ ಪ್ಯಾಡ್, ಎಕ್ಸೆಲ್ ಡಬಲ್ ಎಕ್ಸೆಲ್ ಎರಡು ರೀತಿಯ ಪ್ಯಾಡ್ಸ್ ಇದೆ. ಎಕ್ಸೆಲ್ ಪ್ಯಾಡ್ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡತಕ್ಕಂತ ಮಾರ್ಕೆಟ್ ಅಲ್ಲಿ ಪ್ರತಿಷ್ಠಿತ ಕಂಪನಿಯ ಒಂದು ಪ್ಯಾಡ್ ಅನ್ನು ನಾವಿಲ್ಲಿ ಇಟ್ಟಿದೀವಿ. ಎರಡನ್ನ ಲೈವ್ ಡೆಮೋ ಹೋಗೋಣ. ಇದು ಮೂರು ಲೇಯರ್, ತ್ರೀ ಲೇಯರ್ಸ್ ಇದೆ. ನಮ್ಮ ಶಾಂತಿ ಆಯುರ್ವೇದ ಏಟ್ ಲೇಯರ್ಸ್ ಇದೆ. ಇದು 10 mm ಥಿಕ್ನೆಸ್ ಇದೆ, ನಮ್ದು 2 mm ಥಿಕ್ನೆಸ್ ಇದೆ. ಎರಡರ ಬಗ್ಗೆ ವಿವರವಾಗಿ ಈಗ ನಾವು 100 mL ವಾಟರ್ ಅನ್ನ ನಾವಿಲ್ಲಿ ಇಟ್ಟಿದೀವಿ. ಇಲ್ಲಿ ಮಗ್ ಇದೆ, ಅದರಲ್ಲಿ ಮೆಜರ್ಮೆಂಟ್ ಇದೆ. ಈಗ ಆಗ್ತಾ ಈಗ ಪರೀಕ್ಷೆಗೆ ಒಳಪಡಿಸೋಣ. ಯಾವುದು ಎಷ್ಟು ಅಬ್ಸರ್ವೇಷನ್ ಕೆಪಾಸಿಟಿ ಇದೆ, ನೀವು ಮಾರ್ಕೆಟ್ ಅಲ್ಲಿ ಹೇಳ್ತಾ ಇರ್ತೀರಾ ಎಷ್ಟು ಅಬ್ಸರ್ವೇಷನ್, ನಮ್ದು ತುಂಬಾ ಅಬ್ಸರ್ವೇಷನ್ ಆಗುತ್ತೆ, ತುಂಬಾ ಚೆನ್ನಾಗಿದೆ, 10 mm ಥಿಕ್ನೆಸ್ ಅಂತ ಹೇಳಿ ನೀವೇನು ಆಸೆ ಪಟ್ಟು ನೀವು ಯೂಸ್ ಮಾಡತಕ್ಕಂತ ಪ್ರತಿಷ್ಠಿತ ಕಂಪನಿಯ ಬ್ರಾಂಡೆಡ್ ಪ್ಯಾಡ್ ನ ಇಲ್ಲಿ ಇಟ್ಟಿದ್ದೀನಿ. ಈಗ ಆಗ್ತಾ ಇರೋದು ನಮ್ಮ ಶಾಂತಿ ಆಯುರ್ವೇದ ಪ್ಯಾಡ್. ಎರಡಕ್ಕೂ ಸಮ ಪ್ರಮಾಣದ ನೀರನ್ನ ಇವತ್ತು ಹಾಕ್ತಾ ಇದ್ದೀವಿ. ಎರಡರಲ್ಲೂ ಎಷ್ಟು ಬದಲಾವಣೆ ಇದೆ ಎರಡರಲ್ಲೂ ಇವತ್ತು ಪರೀಕ್ಷೆ ಮಾಡಿ ನೋಡೋಣ. ಖುದ್ದು ಲೈವ್ ಡೆಮೋ, ಲೈವ್ ಡೆಮೋ ಈಗ ಆಗ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಸಂಪೂರ್ಣ ಖಾಲಿಯಾಗಿದೆ. ಈಗ ಮಿಕ್ಕಿ ಇನ್ನೊಂದು 100 mL ನೀರನ್ನ ಅಬ್ಸರ್ವ್ ಮಾಡಿದ್ವಿ. ಸಮ ಪ್ರಮಾಣದ ನೀರನ್ನು ತಗೊಂಡಿದ್ದೀವಿ. ಈಗ ನಿಮ್ಮ ಪ್ರತಿಷ್ಠಿತ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಬ್ರ್ಯಾಂಡ್ಗೆ ಇವ ಅದೇ ನೀರನ್ನ ಸಮ ಪ್ರಮಾಣದ ನೀರನ್ನ ನಾವು ಮಾಡ್ತಾ ಇದೀವಿ. ಆಕ್ಚುಲಿ ಇದು ಡಬಲ್ ಎಕ್ಸೆಲ್, ನಮ್ದು ಎಕ್ಸೆಲ್. ಡಬಲ್ ಎಕ್ಸೆಲ್ಗೆ ನಾವು ನಮ್ಮ ಎಕ್ಸೆಲ್ ಪ್ಯಾಡ್ ಅನ್ನ ಕಾಂಪಿಟೇಷನ್ ಆಗಿ ಇಟ್ಟಿದೀವಿ. ಅಂದ್ರೆ ಡೆಮೋ ನೋಡ್ತಾ ಇದೀವಿ, ಲೈವ್ ಡೆಮೋ ನೋಡೋಣ ಎಷ್ಟು ಮಟ್ಟಕ್ಕೆ ಅದು ಅಬ್ಸರ್ವ್ ಮಾಡುತ್ತೆ ಅನ್ನೋದನ್ನ ಇಲ್ಲ ಲೈವ್ ನೋಡೋಣ. ಈಗ ಒಂದು ಟಿಶ್ಯೂ ಪೇಪರ್ ತಗೊಂತ ಇದ್ದೀನಿ. ನಮ್ಮ ಶಾಂತಿ ಆಯುರ್ವೇದಸ್ ಪ್ಯಾಡ್ ಮೇಲೆ ಹಾಕಿ ಪ್ರೆಷರ್ ಕೊಡ್ತಾ ಇದ್ದೀನಿ, ಅಂದ್ರೆ ತಡ್ತಾ ಇದ್ದೀನಿ. ಸೌಂಡು ತಮಗೆ ಕೇಳಿಸ್ಬೋದು ಲೈವ್ ನೋಡಿ. ಎಲ್ಲೇ ಒಂದೇ ಒಂದು ಡ್ರಾಪ್, ಎಲ್ಲೂ ಅಬ್ಸರ್ವೇಷನ್ ಇಲ್ಲ. ಈಗ ಇನ್ನೊಂದು ಟಿಶ್ಯೂ ಪೇಪರ್ ತಗೊಂತ ಇದ್ದೀನಿ. ಮಾರುಕಟ್ಟೆಯಲ್ಲಿ ಪ್ರತಿಷ್ಠಿತ ಬ್ರ್ಯಾಂಡ್, ತುಂಬಾ ಅಬ್ಸರ್ವ್ ಮಾಡುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೀವು ತಗೊಳ್ಳುವಂತ ಪ್ಯಾಡ್ಗೆ ಹಾಕ್ತಾ ಇದ್ದೀನಿ. ಜಸ್ಟ್ ಹಾಕೋಷ್ಟರಲ್ಲೇ ಅಬ್ಸರ್ವ್ ಆಗ್ತಾ ಇದೆ. ಜಸ್ಟ್ ತಡ್ತೀನಿ ನೋಡಿ, ನನ್ನ ಕೈಯಲ್ಲಿ ನೋಡಿ ಲೈವ್ ಇದಿಲ್ಲಿದೆ. ಈಗ ಶಾಂತಿ ಆಯುರ್ವೇದ ಸಂಸ್ಥೆಯನ್ನ ಓಪನ್ ಮಾಡಿ ಲೈವ್ ತೋರಿಸ್ತಾ ಇದ್ದೀನಿ. ಎಲ್ಲೂ ಯಾವುದೇ ರೀತಿಯ ಲೀಕೇಜ್ ಇಲ್ಲ. ಈಗ ನೀವು ಇಷ್ಟಪಟ್ಟು ತಗೊಳ್ತಕ್ಕಂತ ಮಾರುಕಟ್ಟೆಯ ಪ್ರತಿಷ್ಠಿತ ಬ್ರ್ಯಾಂಡ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಲೀಕೇಜ್ ಪ್ರಾಬ್ಲಮ್ ಇದೆ, ನಿಮ್ಮ ಸಮಸ್ಯೆ ಏನಾಗ್ಬೋದು, ಹೆಣ್ಮಕ್ಳು ಎಷ್ಟು ಮುಜುಗರ ಆಗ್ಬೋದು ದಿನಕ್ಕೆ. ಈ ರೀತಿ ಸಮಸ್ಯೆ ಆದರೆ 5-4-5 ಪ್ಯಾಡ್ಗಳನ್ನು ನೀವು ದಿನನಿತ್ಯ ಚೇಂಜ್ ಮಾಡಬೇಕಾಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ. ಈಗ ಇದನ್ನು ಓಪನ್ ಮಾಡಿ, ನಮ್ದು 8 layers ಇದೆ, ಏನು ಸುಳ್ಳು ಹೇಳ್ತಾರ 8 layer ಇದೆಯಾ ಅಂತ ಅಥವಾ ಕೇಳ್ಬೋದು. ಈಗ ಲೈವ್ ಅಲ್ಲಿ ತಮ್ಮೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಲೇಯರ್ ಇದೆ ಅಂತೇಳಿ, ನೀವೇ ಕಣ್ಣಾರ ನೋಡಿ. ಲೈವ್ ಡೆಮೋ ಇದು. ಕಟ್ ಮಾಡಿದ್ರು ಯಾವುದೇ ಒಂದು ಸಣ್ಣ ಪ್ರಮಾಣ, ಒಂದು ತೊಟ್ಟ ಅಣಿ ಸಹ ಆಚೆಗಡೆ ಲೀಕೇಜ್ ಇಲ್ಲ. ಇಷ್ಟು ಕಟ್ ಮಾಡಿದ್ರು ಒಂದು ಅಣಿ ಆಚೆ ಬರ್ತಾ ಇಲ್ಲ. ನೋಡಿ ಲೈವ್ ನೋಡಿ, ಕಾಟನ್, ಪ್ಯೂರ್ ಕಾಟನ್ ನೀವು ಚೆಕ್ ಮಾಡಬಹುದು, ಪ್ಯೂರ್ ಕಾಟನ್. ಇದರಲ್ಲಿ ನಮ್ದು ಹ್ಯಾನ್ ಸ್ಟ್ರಿಪ್ ಸಹ ಇದೆ, ಹ್ಯಾನ್ ಸ್ಟ್ರಿಪ್ ಬ್ಯಾಕ್ಟೀರಿಯಾಸ್ನ
अवॉइड शांति आयुर्वेद संस्थेयवरु एनेंटी स्ट्रिप न बळकेयन्नु माडिदारे इदु अद्भुतवाद आरोग्यवन्नु गर्भकोशक्के नीडुत्ते नोडि संपूर्ण काटन प्यूर् काटन ಇದರೊಳಗಡೆ ಇನ್ನೊಂದು ಲೇಯರ್ ಇರುತ್ತೆ ನೋಡಿ ಅದು ಸಂಪೂರ್ಣ ಕಾಟನ್ ಇದರ ಮೇಲೆ ಬ್ರೀತಿಂಗ್ ಲೇಯರ್ ಅಂತ ಇರುತ್ತೆ ಹೋಲ್ಸ್ ಇದೆ ನೋಡಿ ಸಂಪೂರ್ಣ ಕಾಟನ್ ಇದರೊಳಗಡೆ ನಮ್ಮ ಜೆಲ್ ಇರುತ್ತೆ ಅರ್ಬಲ್ ಜೆಲ್ ಇರುತ್ತೆ ನೀವು ಇದನ್ನ ಸ್ಕಿನ್ ಮೇಲೆ ಹಾಕೊಂಡು ನೋಡಬಹುದು ಎಲ್ಲೂ ಒಂದು ಡ್ರಾಪ್ ಸಹ ನಿಮಗೆ ಕಾಣಿಸೋದೇ ಇಲ್ಲ ನೋಡಿ ಅರ್ಬಲ್ ಜೆಲ್ ಲೈವ್ ಅಲ್ಲಿ ತೋರಿಸ್ತಾ ಇದೀವಿ ಎಲ್ಲೂ ಒಂದು ಡ್ರಾಪ್ ನೀರಿದೆ ಅಂತ ಸಹ ಗೊತ್ತಾಗೋದಿಲ್ಲ ನಿಮಗೆ ಇದು ಇದರ ನಂತರ ಇದರ ತಲಭಾಗದಲ್ಲೂ ಸಹ ಒಂದು ಬ್ರೀತಿಂಗ್ ಲೇಯರ್ ಅಂತ ಇರುತ್ತೆ ಯಾಕಂದ್ರೆ ಇದಕ್ಕೆ ಆಕ್ಸಿಜನ್ ಸಪ್ಲೈ ಆಗಬೇಕು ಪ್ರಾಣಶಕ್ತಿ ಬೇಕು ಹಾಗಾಗಿ ಬ್ರೀತಿಂಗ್ ಲೇಯರ್ ಅಂತ ಇನ್ನೊಂದು ಇರುತ್ತೆ ತದನಂತರ ಕಾಟನ್ ಪ್ಯೂರ್ ಕಾಟನ್ ಒಳಭಾಗದಲ್ಲಿ ನೋಡಿ ಗೊತ್ತಾಗ್ತಾ ಇದೆ ನೀರಿನ ಅಬ್ಸರ್ವೇಷನ್ ಎಷ್ಟು ಅದ್ಭುತವಾಗಿದೆ ನೋಡಿ ಅಮೋಘವಾಗಿದೆ ಒಂದು ಡ್ರಾಪ್ ನೀರು ಸಹ ಸಿಗೋದಿಲ್ಲ ನಿಮಗೆ ನೋಡಿ ಇನ್ನೊಂದು ಲೇಯರ್ ಇದೆ ಎಲ್ಲೂ ನಿಮಗೆ ನೀರಿನ ಗೋಜೆ ಇರೋದಿಲ್ಲ ಲಾಸ್ಟ್ ಲೇಯರ್ ಇದೆ ಅದು ಸಹ ನೋಡಿ ನಿಮಗೆಲ್ಲೂ ಕಟ್ ಮಾಡಿದ ತಕ್ಷಣ ಪೀಸ್ ಪೀಸ್ ಆಗುತ್ತೆ ಸಂಪೂರ್ಣ ಕಾಟನ್ ಮಯ ಇದು ಯಾವುದೇ ರೀತಿ ಇಲ್ಲ ನಮ್ಮ ಬಾಕ್ಸ್ ಮೇಲೂ ಇರುತ್ತೆ ಅರ್ಬಲ್ ಅಂತ ಹೇಳಿ ಅರ್ಬಲ್ ಜೆಲ್ ಸಹ ನಾವು ಉಪಯೋಗಿಸಿದ್ವಿ ಎಲ್ಲವೂ ಲೈವ್ ಪ್ರಾತ್ಯಕ್ಷಿತೆ ತೋರಿಸ್ತಾ ಇದೀವಿ ಈಗ ನಿಮ್ಮ ಪ್ರತಿಷ್ಠಿತ ಬ್ರ್ಯಾಂಡ್ನ ಪರೀಕ್ಷೆ ಮಾಡೋಣ ಇದು 3 ಲೇಯರ್ಸ್ ಅಂತ ಹೇಳಿದ್ವಿ 10 mm ಥಿಕ್ನೆಸ್ ನಮ್ದು 8 ಲೇಯರ್ 2 mm ಥಿಕ್ನೆಸ್ ಅಂದ್ರೆ ದಪ್ಪನೂ ಕಮ್ಮಿ ತುಂಬಾ ಸಾಫ್ಟ್ ಇರುತ್ತೆ ಪ್ಯೂರ್ ಕಾಟನ್ ಎಲ್ಲೂ ಇಚ್ಚಿಂಗ್ ಆಗೋದಿಲ್ಲ ಮೇಲೆ ಲೇಯರ್ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಪ್ಲಾಸ್ಟಿಕ್ ಇದರಲ್ಲಿ ಯೂಸ್ ಮಾಡಿದಂತ ಪ್ಲಾಸ್ಟಿಕ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಯಾವ ರೀತಿ ಇದೆ ನೋಡಿ ಎಷ್ಟು ಬಲ ಕೊಟ್ಟರು ಅದು ಕಟ್ ಆಗೋದು ಎಷ್ಟು ಇದಾಗ್ತಾ ಇದೆ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆಯಾ ನೋಡಿ ಒಳಗಡೆ ಈ ವೇಸ್ಟ್ ಕಾಟನ್ ಇದೆಯಲ್ಲ ವೇಸ್ಟ್ ಹತ್ತಿ ವೇಸ್ಟ್ ಹತ್ತಿಯನ್ನು ಇಟ್ಟಿದ್ದಾರೆ ಒಳಗಡೆ ರೀಸೈಕಲ್ ಮಾಡಿರ್ತಕ್ಕಂಥ ಹತ್ತಿಯನ್ನು ಇಟ್ಟಿದ್ದಾರೆ ನೋಡಿ ಇದನ್ನ ಹಿಂಡಿದ್ರೆ ನೀರೆಲ್ಲ ಔಟ್ ಸೈಡ್ ಬರ್ತಾ ಇದೆ ಅದೇ ನಮ್ಮ ಜೆಲ್ಲನ್ನ ಹಿಂಡಿದ್ರೂ ಬರ್ತಾ ಇಲ್ಲ ನೋಡಿ ಇದನ್ನ ಹಿಂಡಿದ್ರೂ ಇಲ್ಲ ಒಂದು ಡ್ರಾಪ್ ಎಲ್ಲೂ ನಿಮ್ಗೆ ಸಿಗೋದೇ ಇಲ್ಲ ಮತ್ತೆ ತಳಭಾಗದಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಲೇಯರ್ ಇದೆ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ ಪ್ಲಾಸ್ಟಿಕ್ ಲೇಯರ್ ಈ ಪ್ಲಾಸ್ಟಿಕ್ ಲೇಯರ್ ಇದ್ದಾಗ ನೋಡಿ ಇಲ್ಲಿ ನಿಮ್ ಪ್ಲಾಸ್ಟಿಕ್ ಲೇಯರ್ ಪ್ರಾಣಶಕ್ತಿ ನಿಮ್ ಗರ್ಭಕೋಶಕ್ಕೆ ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತೆ ಸಿಗೋದಿಲ್ಲ ಅವಾಗ ಗರ್ಭಕೋಶಕ್ಕೆ ಹಾನಿಯಾಗುತ್ತೆ ಸಮಸ್ಯೆ ಉಂಟಾಗುತ್ತೆ ನೀವು ನಮ್ಮ ಗರ್ಭಕೋಶದಿಂದ ಬಂದಂತ ಏನು ಇದೆ ವೇಸ್ಟ್ ರಕ್ತ ಏನಿದೆ ಅದು ಅಗೇನ್ ಕಲ್ಮಶಗಳು ರಿಟರ್ನ್ ಆಗುತ್ತೆ ಗರ್ಭಕೋಶಕ್ಕೆ ರಿಟರ್ನ್ ಆಗುತ್ತೆ ಅವಾಗ ಸಮಸ್ಯೆಗಳು ಆಗ್ರ ಆಗುತ್ತೆ ಲೈವ್ ಡೆಮೋಲಿ ಇವತ್ತು ಇವೆರಡರ ಬಗ್ಗೆ ತೋರಿಸಿದೀವಿ ಇದು ನೀವು ಯೂಸ್ ಮಾಡ್ತಕ್ಕಂಥ ಪ್ರತಿಷ್ಠಿತ ಬ್ರ್ಯಾಂಡ್ ಇದು ಶಾಂತಿ ಆಯುರ್ವೇದ ಸೌರ ನಮ್ಮ ಸಂಸ್ಥೆಯ ಅದ್ಭುತವಾದ ಒಂದು ಪ್ಯಾಡ್ ಇದು ಡಬಲ್ ಎಕ್ಸೆಲ್ ಎಕ್ಸೆಲ್ ತಗೊಂಡಿದೀವಿ ಆದ್ರೆ ಎಕ್ಸೆಲ್ಗೆ 100 ml ಹಾಕಿದ್ರು ಸಣ್ಣ ಪ್ರಮಾಣದ ಒಂದು ಡ್ರಾಪ್ ಅನಿ ಸಹ ಆಚೆ ತೋರಿಸ್ತಾ ಇಲ್ಲ ಅದು ಇದಕ್ಕೆ ಹಾಕೋದಿರ್ಲಿ ಆಲ್ರೆಡಿ ಅದು 50 ml ಹಿಡಿಯೋ ಸಾಂದ್ರತೆನೂ ಇಲ್ಲ ಎಲ್ಲವನ್ನು ಇಲ್ಲೇ ಆಚೆ ಬಂದಿದೆ ನೋಡಿ ಲೈವ್ ಅಲ್ಲಿ ತೋರಿಸಿದೀವಿ ಯಾಕಪ್ಪ ಇದು ಹೇಳ್ತಾ ಇದೀವಿ ಅಂದ್ರೆ ಈ 10 mm ಥಿಕ್ನೆಸ್ ಈ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಇಟ್ಕೊಂಡಾಗ ಕಾಲುಗಳ ತೊಡೆ ಸೊಂದಿಯಲ್ಲಿ ರ್ಯಾಶಸ್ ಆಗುತ್ತೆ ರ್ಯಾಶಸ್ ಸಮಸ್ಯೆ ಉಂಟಾಗುತ್ತೆ ಹಾಗೆ ಈ ರೀತಿಯ ಅಬ್ಸರ್ವೇಷನ್ ಕೆಪಾಸಿಟಿ ಇಲ್ಲೇ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗರ್ಭಕೋಶಕ್ಕೆ ಅಗೇನ್ ರಿಟರ್ನ್ ಹೋಗುತ್ತೆ ಏನು ಬರ್ತಕ್ಕಂಥ ಕಲ್ಮಶಗಳು ಅಗೇನ್ ರಿಟರ್ನ್ ಹೋಗುತ್ತೆ ಆವಾಗ ಗರ್ಭಕೋಶದ ಸಮಸ್ಯೆ ಪಿ ಸಿ ಓಡಿ ಎಂಡೋಮೆಟ್ರಮ್ ವಾಲ್ ಥಿಕ್ನೆಸ್ಸು ಎಲ್ಲವೂ ಫರ್ಟಿಲೈಸ್ ಇದು ಸಮಸ್ಯೆ ಆಗುತ್ತೆ ನಿಮಗೆ ಪ್ರತಿಯೊಂದು ಸಮಸ್ಯೆಗಳು ಇದರಲ್ಲಿ ಉದ್ಭವ ಆಗ್ತಾ ಹೋಗ್ತದೆ ಹಾಗಾಗಿ ನೀವು ಬಳಸ್ತಕ್ಕಂಥ ಪ್ಯಾಡನ್ನ ಶಾಂತಿ ಆಯುರ್ವೇದ ಪ್ಯಾಡ್ ತಗೊಂಡ್ಬಂದು ಎರಡನ್ನೂ ಡೆಮೋ ನೋಡಿ ನೀವು ಮನೇಲೆ ನೋಡ್ಬೋದು ಇದನ್ನು ನಾವೇ ತೋರಿಸ್ಬೇಕಂತೇನಿಲ್ಲ ನೀವು ಎರಡನ್ನೂ ಡೆಮೋ ನೋಡಿ ಯಾವುದು ಅದ್ಭುತವಾಗಿದೆ ಯಾವುದು ನಿಮಗೆ ದಿನನಿತ್ಯ ಯಾವುದೇ ಕಿರಿಕಿರಿ ಆಗದೆ
ಚೆನ್ನಾಗಿ ನಿಮ್ಮ ಆರೋಗ್ಯಕ್ಕೆ ಗರ್ಭಕೋಶಕ್ಕೆ ಆರೋಗ್ಯವಂತ ಪ್ಯಾಡ್ ಆಗಿದೆ ಅಂತ ನೀವೇ ಪರೀಕ್ಷೆ ಮಾಡಿ ಬಳಸಿ. ಧನ್ಯವಾದ. ನಮಸ್ತೆ. ಮಿತ್ರರೇ, ಲೈವ್ ಡೆಮೋ ನೋಡಿದ್ರೆ ನಮ್ಮ ಶಾಂತಿ ಆಯುರ್ವೇದ ಸಂಸ್ಥೆಯ 8 layers ನ ಪ್ಯೂರ್ ಕಾಟನ್, 8 layer ಕಾಟನ್ ನಾನು ಪ್ರತಿಯೊಂದನ್ನು ಬಿಡಿಬಿಡಿಯಾಗಿ ತೋರಿಸಿದ್ದೀನಿ. ಮತ್ತೆ ನೀವು ಯೂಸ್ ಮಾಡ್ತಕ್ಕಂಥ ನಿಮ್ಮ ಮನೆಯಲ್ಲಿ ಈ ಲೋಕಲಲ್ಲಿ ತಗೊಂಡು ಯೂಸ್ ಮಾಡ್ತಕ್ಕಂಥ ಪ್ರತಿಷ್ಠಿತ ಕಂಪನಿಯ 3 layers, ಅದು ವೇಸ್ಟ್ ಪೇಪರ್ ಸೆಂಟ್ರಲ್ಲಿ ಯೂಸ್ ಮಾಡತಕ್ಕಂಥ ಪ್ಯಾಡನ್ನು ನೋಡಿದ್ರಿ. ಮೇಲೆ ಪ್ಲಾಸ್ಟಿಕ್ಕು, ಕೆಳಗಡೆ ಪ್ಲಾಸ್ಟಿಕ್ಕು, ಮಧ್ಯದಲ್ಲಿ ವೇಸ್ಟ್ ಪೇಪರ್ಸ್. ಅದರ 60 ml ಅಬ್ಸರ್ವೇಷನ್ ಆಗದೇ ಇರತಕ್ಕಂಥ ಒಂದು ವೇಸ್ಟ್ ಪ್ರಾಡಕ್ಟ್. ನೀವು ಪ್ರತಿಷ್ಠಿತ ಕಂಪ್ನಿ, ತುಂಬ ಚೆನ್ನಾಗಿದೆ ಅಂತೇಳಿ ನೀವು ದಿನನಿತ್ಯ ದಿನಕ್ಕೆ 5-4-5 ಯೂಸ್ ಮಾಡಬೇಕದನ್ನು, ಅಂಥ ಪ್ಯಾಡ್ನ ನೀವು ಯೂಸ್ ಮಾಡ್ತಾ ಇದ್ರಿ. ಏಕಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ರೆ, ಇದೊಂದು ಮಾರ್ಕೆಟಿಂಗ್ ಉದ್ದೇಶ ಅಂತ ದಯವಿಟ್ಟು ತಪ್ಪು ತಿಳಿಬೇಡಿ. 2 ಹೆಣ್ಮಕ್ಕಳ ತಂದೆ, ನಾವು ನಮ್ಮ ಮಕ್ಕಳಿಗೆ ವಿಷ ಕೊಡೋಕ್ಕಾಗತ್ತಾ? ನಮ್ಮ ಮಕ್ಕಳಿಗೆ ಭವಿಷ್ಯನ ಹಾಳು ಮಾಡೋಕ್ಕಾಗತ್ತಾ? ಇವತ್ತು ಅದ್ಭುತವಾದ ನಮ್ಮ ಶಾಂತಿ ಆಯುರ್ವೇದ ಸಂಸ್ಥೆಯ ಹರ್ಬಲ್ ಪ್ಯಾಡ್ಸ್, ಇಂತಹ ಅತ್ಯಮೂಲ್ಯವಾದ ಅದ್ಭುತವಾದ ಮಾಹಿತಿಯನ್ನು ನೀವೆಲ್ರಿಗೂ ಹಂಚಿ ನಿಮ್ಮನೆ ನೀವು ರಕ್ಷಣೆ ಮಾಡ್ಕೊಳ್ಳಿ, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅನ್ನೋದೇ ನಮ್ಮ ಸದುದ್ದೇಶ. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ಲ, ನಮ್ಮ ಈ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಉಪಯೋಗ ಆಗಿರುತ್ತೆ ಅಂತ ಅನ್ಕೊಂತೀನಿ. ಮತ್ತೆ ನೀವು ಚೇಂಜ್ ಆಗಬೇಕು, ನಿಮ್ಮ ಅಕ್ಕಪಕ್ಕ ಇರೋರ್ನು ನೀವು ಚೇಂಜ್ ಮಾಡಲೇಬೇಕು. ಇವತ್ತಿಂದ ಎಲ್ಲಾನು ಚೇಂಜ್ ಆಗಬೇಕು. ನಮ್ಮ ಮಕ್ಕಳು ಹೆಲ್ದಿ ಆಗಿರಬೇಕು, ಯಾವುದೇ ಹೆಣ್ಮಕ್ಳಾಗ್ಲಿ ಎಲ್ಲರೂ ನಾವು ಹೆಲ್ದಿ ಆಗಿರ್ಬೇಕು. ಸೊ ನೀವೆಲ್ಲ ಚೇಂಜ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಒಳ್ಳೆಯ ಆರೋಗ್ಯಕ್ಕಾಗಿ ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಈ ಒಳ್ಳೆಯ ಮಾಹಿತಿನ ಸಾಕಷ್ಟು ಜನಕ್ಕೆ ತಲುಪಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಇದನ್ನು ಶೇರ್ ಮಾಡಿ ಅಂತ ಪ್ರಾರ್ಥಿಸ್ಕೊಳ್ತಾ ನಿಮ್ಮೆಲ್ರಿಗೂ ವಂದನೆಗಳನ್ನ ಅರ್ಪಿಸ್ತೀನಿ. ನಮಸ್ತೆ.